ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬೇನ್ ಅವರು ತಮ್ಮ 100ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಹೀರಾಬೇನ್ ಅವರು ಬಳಲ್ತಾ ಇದ್ದರು ಅಹಮದಾಬಾದ್ನ ಮೆಹ್ತಾ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಶತಾಯುಷಿ ಹೀರಾಬೇನ್ ಅವರು ವಿಧಿವಶರಾಗಿದ್ದಾರೆ ಅಹಮದಾಬಾದ್ನ ಮೆಹ್ತಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಅವರಿಗೆ 100 ವರ್ಷ ವಯಸ್ಸು ಕೂಡ ಆಗಿತ್ತು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಇವತ್ತು ಬೆಳಗಿನ ಜಾವ ಅವರು ನಿಧನರಾಗಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಅವರು ನಿಧನರಾಗಿದ್ದಾರೆ 100 ವರ್ಷ ವಯಸ್ಸಾಗಿತ್ತು ತೀವ್ರ ಅಸ್ವಸ್ಥಗೊಂಡಿದ್ದ ಅವರನ್ನ ನಗರದ ಯುಎನ್ ಮೆಹ್ತಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಂದ್ರೆ ಅಹಮದಾಬಾದ್ನ ಯುಎನ್ ಮೆಹ್ತಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ಹೀರಾಬೇನ್ मोदी 2022 ರ ಜೂನ್ 18 ರಂದು ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 100ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಂಧಿನಗರ ನಿವಾಸಕ್ಕೂ ಕೂಡ ಭೇಟಿಯನ್ನ ನೀಡಿ ತಾಯಿಗೆ ಶುಭಾಶಯ ತಿಳಿಸಿ ಆಶೀರ್ವಾದವನ್ನ ಕೂಡ ಪಡೆದಿದ್ರು ತಾಯಿಯ ಪಾದವನ್ನ ತೊಳೆದು ಅವರು ಪೂಜೆಯನ್ನು ಕೂಡ ಮಾಡಿದ್ರು ಅದಾದ ನಂತರ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರಿಳಿತ ಕಂಡಿತ್ತು ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಹಮದಾಬಾದ್ನ ಯುಎನ್ ಮೆಹ್ತಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಇನ್ನು ಆಸ್ಪತ್ರೆ ವೈದ್ಯರು ಕೂಡ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರ್ತಾ ಇದೆ ಅಂತ ಕೂಡ ಹೇಳಿದ್ರು ಆದರೆ ಇವತ್ತು ಬೆಳಗಿನ ಜಾವ ಅವರು ವಿಧಿವಶರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅವರ ಇತರೆ ಐವರು ಪುತ್ರರು ಸೇರಿದಂತೆ ಪುತ್ರಿಯರನ್ನ ಅವರು ಅಗಲಿದ್ದಾರೆ ತಾಯಿಯ ಅಂತಿಮ ದರ್ಶನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬೇನ್ ಅವರು ಇವತ್ತು ಬೆಳಗಿನ ಜಾವ ನಿಧನರಾಗಿದ್ದಾರೆ ಒಂದಕಡೆ ಅವರು ಟ್ವೀಟ್ ಮಾಡೋ ಮೂಲಕ ಕೂಡ ಸಂತಾಪವನ್ನ ಸೂಚಿಸುತ್ತಾರೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತ ಹೀರಾಬೇನ್ ಅವರು ಬೆಳಗಿನ ಜಾವ 3:30 ಕ್ಕೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ 1920 ರಲ್ಲಿ ಅವರು ಜನಿಸಿದ್ದಾರೆ ಗುಜರಾತ್ನ ಮೆಹೆನ್ಸಾ ಜಿಲ್ಲೆಯ ವಿಸ್ ನಗರದಲ್ಲಿ ಹೀರಾಬೇನ್ ಅವರು ಜನಿಸಿದ್ರು ದಾಮೋದರ್ ದಾಸ್ ಮಲ್ಚಂದ್ ಮೋದಿ ಜೊತೆ ಹೀರಾಬೇನ್ ಅವರ ವಿವಾಹ ಕೂಡ ನೆರವೇರಿತ್ತು ಚಿಕ್ಕ ವಯಸ್ಸಿನಲ್ಲೇ ದಾಮೋದರ್ ದಾಸ್ ಜೊತೆ ವಿವಾಹ ಆಗಿರುತ್ತೆ ಅವರಿಗೆ ದಾಮೋದರ್ ಹೀರಾಬೇನ್ ದಂಪತಿಗೆ 6 ಜನ ಮಕ್ಕಳಿದ್ದಾರೆ ಐವರು ಪುತ್ರರು ಓರ್ವ ಪುತ್ರಿಯನ್ನ ಈಗ ಹೀರಾಬೇನ್ ಅವರು ಅಗಲಿದ್ದಾರೆ 1920 ರಲ್ಲಿ ವಿಸ್ ನಗರದಲ್ಲಿ ಹೀರಾಬೇನ್ ಅವರು ಜನಿಸಿದ್ದಾರೆ ಗುಜರಾತ್ನ ಮೆಹ್ಸಾ ಜಿಲ್ಲೆಯ ವಿಸ್ ನಗರದಲ್ಲಿ ಹೀರಾಬೇನ್ ಅವರು ಜನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬೇನ್ ಅವರಿಗೆ ನಿಧನರಾಗಿದ್ದಾರೆ ಅವರ ಅಂತಿಮ ದರ್ಶನವನ್ನ ಕೂಡ ಅವರು ಪಡೆದುಕೊಳ್ಳಲಿದ್ದಾರೆ ಅನಾರೋಗ್ಯದ ಕಾರಣ ಅವರನ್ನ ಏನು ಬುಧವಾರ ಅಷ್ಟೇ ಅಹಮದಾಬಾದ್ನ ಯುಎನ್ ಮೆಹ್ತಾ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮತ್ತು ರಿಸರ್ಚ್ ಸೆಂಟರ್ಗೆ ಅವರನ್ನ ದಾಖಲು ಮಾಡಲಾಗಿತ್ತು ಆದರೆ ಇವತ್ತು ಬೆಳಗಿನ ಜಾವ ಅವರು ನಿಧನರಾಗಿದ್ದಾರೆ ಇನ್ನು ಸೋಮು ಹಾಗೆ ಪಂಕಜ್ ಅಮೃತ್ ನರೇಂದ್ರ ಮೋದಿ ವಾಸಂತಿ ಬೇನ್ ಪಂಕಜ್ ಮೋದಿಯೊಂದಿಗೆ ವಾಸವಾಗಿರ್ತಾರೆ ಅವರು ಐವರು ಪುತ್ರರು ಹಾಗೆ ಓರ್ವ ಪುತ್ರಿಯನ್ನ ಈಗ ಅಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡೋ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಅವರ 100ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ತಾಯಿಯನ್ನ ಭೇಟಿಯಾಗಿ ಅವರಿಗೆ ವಿಶ್ ಮಾಡಿ ಅವರ ಆಶೀರ್ವಾದವನ್ನ ಕೂಡ ಪಡೆದಿರ್ತಾರೆ ಆನಂತರ ತಾಯಿಯ ಪಾದ ತೊಳೆಯುವ ಮೂಲಕ ಪೂಜೆಯನ್ನ ಕೂಡ ಅವರು ಮಾಡಿರ್ತಾರೆ ಅಹಮದಾಬಾದ್ನ ಯುಎನ್ ಮೆಹ್ತಾ ಆಸ್ಪತ್ರೆಯಲ್ಲಿ ಅವರು ಇವತ್ತಿನ ಬೆಳಗಿನ ಜಾವ 3:30 ರ ಸಮಯದಲ್ಲಿ ನಿಧನರಾಗಿದ್ದಾರೆ ಹಲವು ಗಣ್ಯರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಯ ನಿಧನಕ್ಕೆ ಸಂತಾಪವನ್ನ ಸೂಚಿಸುತ್ತಾರೆ ಮೋದಿ ಅವರು ಟ್ವೀಟ್ ನ ಮಾಡೋ ಮೂಲಕ ತಮ್ಮ ತಾಯಿ ವಿಧಿವಶರಾಗಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಅಲ್ಲಿ ಟ್ವೀಟ್ ಮಾಡೋ ಮೂಲಕ ತಿಳಿಸಿದ್ರು ಶತಮಾನದ ದೀಪ ಪರಮಾತ್ಮನ ಮಡಿಲಿಗೆ ಅಂತ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಅಮ್ಮನಲ್ಲಿ ನಾನು ತ್ರಿಮೂರ್ತಿಗಳನ್ನು ಕಂಡಿದ್ದೇನೆ ಅವರು ಅವರ ಜೀವನವು ತಪಸ್ಸಿಯ ಪ್ರಯಾಣವಾಗಿತ್ತು
ಜೀವನ ಮೌಲ್ಯಗಳಿಗೆ ಬದ್ಧವಾದಂತ ಬದುಕಿನ ಸಂಕೇತವಾಗಿದ್ರು ಅಂತ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ನಿಧನರಾಗಿರುವ ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಶತಮಾನದ ದೀಪ ಪರಮಾತ್ಮನ ಪಾದಕ್ಕೆ ಶರಣು ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ತಾಯಿಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೆನಪಿಸಿಕೊಂಡಿದ್ದಾರೆ. ತಮ್ಮ ತಾಯಿ ನಿಧನದ ಕುರಿತು ಟ್ವೀಟ್ ಅನ್ನು ಮಾಡಿದ್ದಾರೆ. ದೇವರ ಪಾದದಲ್ಲಿ ವೈಭವದ ಶತಮಾನದ ಅಂತ್ಯ ಆಗಿದೆ. ತಾಯಿಯಲ್ಲಿ ನಾನು ಯಾವಾಗಲೂ ತಪಸ್ವಿಯ ಪ್ರಯಾಣವನ್ನ ಒಳಗೊಂಡಿರುವಂತ ತ್ರಿಮೂರ್ತಿಗಳನ್ನು ಅನುಭವಿಸಿದ್ದೇನೆ. ಅದು ನಿಸ್ವಾರ್ಥ ಕರ್ಮಯೋಗಿಯ ಸಂಕೇತವಾಗಿದೆ ಮತ್ತು ಮೌಲ್ಯಗಳಿಗೆ ಬದ್ಧವಾಗಿರುವಂತ ಜೀವನ. ಅವರ 100ನೇ ಹುಟ್ಟುಹಬ್ಬದಂದು ಅವರನ್ನು ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಪರಿಶುದ್ಧತೆಯಿಂದ ಬದುಕಿ, ಅಂದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಮತ್ತು ಶುದ್ಧತೆಯಿಂದ ಜೀವನ ನಡೆಸಬೇಕು ಅನ್ನೋದು ಅದರ ಅರ್ಥ ಆಗಿದೆ ಅಂತ ಅವರು ಭಾವನಾತ್ಮಕವಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಟ್ವೀಟ್ ಮಾಡೋ ಮೂಲಕ ತಮ್ಮ ತಾಯಿ ನಿಧನರಾಗಿರುವಂಥ ವಿಚಾರವನ್ನು ಕೂಡ ಅವರು ತಿಳಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಹಿರಾಬೇನ್ ಅವರನ್ನು ಅಹಮದಾಬಾದ್ನ UN ಆಸ್ಪತ್ರೆಯ ಅಲ್ಲಿ ದಾಖಲು ಮಾಡಲಾಗಿತ್ತು ಬುಧವಾರವಷ್ಟೇ. ಈಗ ಆಸ್ಪತ್ರೆಯ ಪ್ರಕಟಣೆ ಕೂಡ ತಿಳಿಸಿದೆ. ಶ್ರೀಮತಿ ಹಿರಾಬೇನ್ ಮೋದಿ ಅವರು 2022ರ ಡಿಸೆಂಬರ್ 30ರಂದು ಬೆಳಗಿನ ಜಾವ 3:39ಕ್ಕೆ ನಿಧನರಾಗಿದ್ದಾರೆ ಅಂತ ಆಸ್ಪತ್ರೆಯ ಪ್ರಕಟಣೆ ಕೂಡ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ನಿಧನದ ಹಿನ್ನೆಲೆಯಲ್ಲಿ ಹಲವು ಗಣ್ಯರು ಕೂಡ ಅವರ ತಾಯಿಯ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅನಾರೋಗ್ಯದ ವಿಷಯ ತಿಳಿದು ದೆಹಲಿಯಿಂದ ಅಹಮದಾಬಾದ್ಗೆ ಪ್ರಯಾಣವನ್ನು ಬೆಳೆಸಿದಂಥ ಮೋದಿಯವರು ಮಧ್ಯಾಹ್ನವೇ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಸುಮಾರು 1.5 ಗಂಟೆ ಅಲ್ಲೇ ಇದ್ದರು. ಅಮ್ಮನ ಆರೋಗ್ಯದ ಕುರಿತು ವೈದ್ಯರಿಂದ ಅವರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಹಿರಾಬೇನ್ ಆರೋಗ್ಯವನ್ನು ವಿಚಾರಿಸಿದ್ರು. ವೈದ್ಯರಿಂದ ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ರು. ಆದರೆ ಇವತ್ತು ಬೆಳಗಿನ ಜಾವ 3:30ಕ್ಕೆ ಅವರು ನಿಧನರಾಗಿದ್ದಾರೆ ಅಂತ UN ಮೆಹ್ತಾ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆ್ಯಂಡ್ ರಿಸರ್ಚ್ ಸೆಂಟರ್ನ ಏನು ಆಸ್ಪತ್ರೆ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವ ಮೂಲಕ ಅವರ ನಿಧನದ ಸುದ್ದಿಯನ್ನು ತಿಳಿಸಿದೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಹಿರಾಬೇನ್ ಅವರು ನಿಧನರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟೊತ್ತಿಗೆ ಅವರನ್ನು ಹೋಗಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೋದು, ಜೊತೆಗೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ? ಸಂತೋಷ್, ಇದಷ್ಟೇ ಪ್ರಮುಖವಾಗಿ ಇದೇ ಕಳೆದ June 18ರಂದು 100ನೇ ವಯಸ್ಸಿಗೆ ಕಾಲಿಟ್ಟಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹಿರಾಬೇನ್ ಇವತ್ತು ಬೆಳಗ್ಗಿನ ಜಾವ ಈ ಲೋಕ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ UN ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುವ ಮೂಲಕವಾಗಿ ಖಚಿತಪಡಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಆ ತೀವ್ರ ಅನಾರೋಗ್ಯದಿಂದ UN ಮೆಹ್ತಾ ಅಹಮದಾಬಾದ್ನಲ್ಲಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಜೊತೆಗೆ ರಕ್ತದೊತ್ತಡ ಹಾಗೂ ಸಾಕಷ್ಟು ವಯೋಸಹಜ ಕಾಯಿಲೆಗಳಿಂದಲೂ ಕೂಡ ಅವರು ಬಳಲ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿತ್ತು. ಆದ್ರೆ ಆರಂಭದಲ್ಲಿ ಕೊಟ್ಟಂತಹ ವೈದ್ಯಾಧಿಕಾರಿಗಳ ಚಿಕಿತ್ಸೆಗಳಿಗೆ ಪೂರಕವಾಗಿ ಅವರ ಆರೋಗ್ಯ ಸ್ಪಂದನೆ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ, ಅಂದ್ರೆ ಆರೋಗ್ಯ ಸುಧಾರಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿತ್ತು. ಆದ್ರೆ 2 ದಿನಗಳ ಕಾಲ ಸಾಕಷ್ಟು ಪ್ರಯತ್ನವನ್ನ ಅವರ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಚಿಕಿತ್ಸೆಗಳನ್ನ ನುರಿತ ವೈದ್ಯರಿಂದ ಕೊಡುವಂತಹ ಪ್ರಯತ್ನವನ್ನ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಮಾಡಿದ್ರು. ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಗೋಚರವಾಗ್ತಿದೆ. ಈ ನಿಟ್ಟಿನಿಂದಾಗಿ ಇವತ್ತು ಬೆಳಗ್ಗಿನ ಜಾವ ಸುಮಾರು 3ರಿಂದ 4 ಗಂಟೆಯ ಆ ಒಂದು ಅವಧಿಯಲ್ಲಿ ಅವರ ತಾಯಿ ನರೇಂದ್ರ ಮೋದಿ ಅವರ ತಾಯಿ ನಿಧನರಾಗಿದ್ರು ಅನ್ನುವಂತಹ ಮಾಹಿತಿಯನ್ನ ಹೆಲ್ತ್ ಬುಲೆಟಿನ್ ಮೂಲಕ ಇದೀಗ ಅಧಿಕೃತಗೊಳಿಸಿದ್ದಾರೆ. ಮಾಹಿತಿ ತಿಳಿದ ತಕ್ಷಣವೇ ಇದೀಗ ಅಹಮದಾಬಾದ್ಗೆ ಪ್ರಯಾಣ ಬೆಳೆಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಇನ್ನ 1 ಗಂಟೆಗಳ ಅವಧಿಯ ಅಂತರದಲ್ಲಿ ಅಹಮದಾಬಾದ್ ಆಸ್ಪತ್ರೆಯ ಆ ಒಂದು ಆಸ್ಪತ್ರೆ ಕೂಡ ಭೇಟಿಯನ್ನು ನೀಡಲಿದ್ದಾರೆ. ಜೊತೆಗೆ ಇಲ್ಲಿ ಈಗ ಉದ್ಭವಿಸಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು, ಅಂದ್ರೆ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಏನು ಪಟ್ಟಿ ಸಿದ್ಧವಾಗಿತ್ತು, ಆದ್ರೆ ಆ ಪ್ರಧಾನಿಯವರ ಅದ್ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಇದುವರೆಗೂ ಕೂಡ ರದ್ದು ಮಾಡಿಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಅಹೋರಾದಲ್ಲಿ ನಡೆಯಬೇಕಾಗಿದ್ದಂತಹ ಮೆಟ್ರೋ ರೈಲಿಗೆ ಚಾಲನೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿತ್ತು, ಆದ್ರೆ ಅದು ಎಂದಿನಂತೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಿ ಕಾರ್ಯಾಲಯದ ಇದೀಗ ಮಾಹಿತಿಯನ್ನು ಹಂಚಿಕೊಂಡಿದೆ.
ಬಹುತೇಕ ವರ್ಚುವಲ್ ಮೂಲಕವಾಗಿ ಅದಕ್ಕೆ ಚಾಲನೆಯನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಅಹಮದಾಬಾದ್ನ ಯುಎನ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ ಬಳಿಕ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಅವರು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಿದೆ. ಜೊತೆಗೆ ಇನ್ನು ಅವರ ಹುಟ್ಟೂರು ವಡ್ನಗರ್ನಲ್ಲಿ ಅವರ ಇದೀಗ ಅಂತಿಮ ವಿಧಿವಿಧಾನಗಳನ್ನು ನಡೆಸುವುದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಆದರೆ ಪ್ರಧಾನಿಯವರು ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ನರೇಂದ್ರ ಮೋದಿಯವರು ಅವರ ತಾಯಿಯವರ ಅಂತಿಮವಾದಂತಹ ಪಾರ್ಥಿವ ಶರೀರದ ಎಲ್ಲ ವಿಧಿವಿಧಾನಗಳನ್ನ ಎಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಇನ್ನೂ ತೀರ್ಮಾನವನ್ನು ಅವರು ತೆಗೆದುಕೊಳ್ಬೇಕಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಅದರ ಸಂಪೂರ್ಣ ಮಾಹಿತಿಗಳು ಕೂಡ ಹೊರಬೀಳಲಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಇನ್ನು ಉಳಿದಂತೆ ಅವರ ಆ ತಾಯಿಯ ಅಂತಿಮ ದರ್ಶನವನ್ನ ಬಹುತೇಕ ಅವರ ಅಪರ ಬಂಧುಗಳಿಗೆ ಜೊತೆಗೆ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರಿಗೂ ಕೂಡ ಆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇದೆಲ್ಲದಕ್ಕೂ ಕೂಡ ಪ್ರಧಾನಿ ಅಹಮದಾಬಾದ್ ತಲುಪಿದ ಬಳಿಕ ಅವರ ಕುಟುಂಬಸ್ಥರ ಜೊತೆಗೆ ಯಾವ ಒಂದು ಊರಿನಲ್ಲಿ ಬಹುತೇಕ ಹುಟ್ಟೂರಾಗಿರುವಂತಹ ವಡ್ನಗರ್ನಲ್ಲಿಯೇ ಅವರ ಅಂತಿಮವಾದಂತಹ ವಿಧಿವಿಧಾನಗಳಿಗೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ತೀರ್ಮಾನಕ್ಕೆ ಬರಲಾಗಿದೆ ಅನ್ನುವಂಥದ್ದನ್ನ ಹೇಳಲಾಗಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಜೊತೆಗೆ ಅವರ ಸಹೋದರರ ಜೊತೆ ಕೂಡ ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಈ ನಿಟ್ಟಿನಿಂದ ಒಬ್ಬ ಸಹೋದರರು ಮೈಸೂರಿನಲ್ಲಿ ಹಿಂದೆ ಕಳೆದ ವಾರವಷ್ಟೇ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದರು, ಜೊತೆಗೆ ಅವರು ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಬಹುತೇಕ ಮತ್ತೊಬ್ಬರು ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಎಲ್ಲಾ ಸಹೋದರರ ಜೊತೆ ಕೂಡ ಮಾತುಕತೆಗಳನ್ನು ನಡೆಸಿ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಂಡ ಬಳಿಕ ಅವರ ಅಂತಿಮ ವಿಧಿವಿಧಾನಗಳ ಆ ಒಂದು ಕಾರ್ಯಗಳು ಎಲ್ಲಿ ನಡೆಯಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸದ್ಯ ಅವರು ಈ ಒಂದು ಮಾಹಿತಿಯನ್ನ ಅವರು ನಿಧನರಾಗಿರುವಂತಹ ಮಾಹಿತಿಯ ಬಗ್ಗೆ ಕೆಲವೊಂದಿಷ್ಟು ಭಾವುಕರಾಗಿ ಟ್ವೀಟ್ ಮೂಲಕವಾಗಿ ಮಾಹಿತಿಗಳನ್ನು ಹಂಚಿಕೊಂಡಿರುವಂತ ಗಮನಿಸ್ತಾ ಹೋದ್ರೆ ಸಹಜವಾಗಿ ಅವರು ವರ್ಷದಲ್ಲಿ ಎರಡು ಬಾರಿ ತಮ್ಮ ತಾಯಿಯ ದರ್ಶನವನ್ನ ಪಡೆದುಕೊಳ್ತಾ ಇರುವಂತದ್ದು ಪ್ರತೀತಿ ಆಗ್ತಾ ಇತ್ತು. ಒಂದು ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಸಮಯದಲ್ಲಿ ತಾಯಿಯವರ ದರ್ಶನವನ್ನ ಮಾಡ್ತಾ ಇದ್ರು, ಜೊತೆಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾ ಇದ್ದಿದ್ದು ಪ್ರತೀತಿ ಆಗ್ತದೆ. ಇನ್ನು ಅವರ ತಾಯಿಯ ಹುಟ್ಟುಹಬ್ಬದಂದು ಕೂಡ ಅವರ ಗುಜರಾತ್ಗೆ ಭೇಟಿಯನ್ನು ನೀಡ್ತಾ ಇದ್ರು, ಅವರ ಜೊತೆ ಕೆಲವೊಂದಿಷ್ಟು ಎರಡು ಮೂರು ಗಂಟೆಗಳ ಕಾಲ ಸಮಯವನ್ನ ಕಳೀತಾ ಇದ್ರು, ಅವರ ಸಂತಸದ ಕೆಲವೊಂದಿಷ್ಟು ಕ್ಷಣಗಳನ್ನು ಹಂಚಿಕೊಳ್ತಾ ಇದ್ದಿದ್ದು ಪ್ರತಿ ವರ್ಷದ ಅವರ ಒಂದು ವಾಡಿಕೆಗಳಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಚುನಾವಣೆ ಸಮಯದಲ್ಲಿಯೂ ಕೂಡ ಅವರು ಭೇಟಿಯನ್ನು ನೀಡಿದ್ರು, ಗುಜರಾತ್ನ ಚುನಾವಣೆ ಸಮಯದಲ್ಲಿ ಭೇಟಿಯನ್ನು ನೀಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ರು. ಆದ್ರೆ ಆ ಸಮಯದಲ್ಲಿ ಕೊಟ್ಟಂತಹ ಕೆಲವೊಂದಿಷ್ಟು ಆಶೀರ್ವಾದಗಳನ್ನ ಇವತ್ತು ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಬೆಳಗಿನ ಜಾವ 6 ಗಂಟೆ ಆ ಒಂದು ಸುಮಾರಿಗೆ ಹಂಚಿಕೊಂಡಿರುವಂತ ಗಮನಿಸಬೇಕಾಗತ್ತೆ. ಭವ್ಯವಾದ ಶತಮಾನವು ಭಗವಂತನ ಪಾದದ ಮೇಲೆ ನಿಂತಿದೆ. ಮಾನಲ್ಲಿ ತಪಸ್ವಿಯ ಪ್ರಯಾಣ, ನಿಸ್ವಾರ್ಥ ಕರ್ಮಯೋಗಿ ಮತ್ತು ಮೌಲ್ಯಗಳಿಗೆ ಬದ್ಧವಾಗಿರುವ ಜೀವನವನ್ನು ಒಳಗೊಂಡಿರುವ ತ್ರಿಮೂರ್ತಿಯನ್ನ ನಾನು ಯಾವಾಗ್ಲೂ ಕೂಡ ನಂಬುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಾಯಿಯನ್ನ ಉಲ್ಲೇಖಿಸಿ ಬೆಳಿಗ್ಗೆ 6 ಗಂಟೆಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದನ್ನಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಇನ್ನು 100ನೇ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಅವರು ಒಂದು ಮಾತನ್ನ ಹೇಳಿದ್ರಂತೆ ತಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಶುದ್ಧತೆಯಿಂದ ಜೀವನವನ್ನ ನಡೆಸು ಎಂದು ಹೇಳಿದಂತಹ ಕೆಲವೊಂದಿಷ್ಟು ಮಾತುಗಳನ್ನ ಇದೀಗ ಅವರು ನೆನಪಿಸಿಕೊಂಡು ಟ್ವೀಟ್ ಅನ್ನ ಮಾಡಿ ಭಾವುಕರಾಗಿರುವಂತಹ ಕ್ಷಣಗಳನ್ನ ಇದೀಗ ಸಾಮಾಜಿಕ ತಾಣದಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಥ್ಯಾಂಕ್ ಯು ಸಂತೋಷ್. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.